ನನ್ನ ಆತ್ಮೀಯ ಗೆಳೆಯರು ಪ್ರಶಾಂತ್ ಗೌಡರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಆ ಸಮಯದಲ್ಲಿ. ನಮಸ್ಕಾರ, ಧನ್ಯವಾದಗಳು. ಮೊದಲನೇದಾಗಿ ಎಲ್ಲರೂ ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ, ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಎಲ್ಲರೂ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಇವತ್ತೊಂದು ವಿಶೇಷವಾದ ಶಕ್ತಿ ಇಲ್ಲಿ ಓಡಾಡ್ತಾ ಇದೆ. ಕೆ ಆರ್ ಕುಮಾರ್ ಅವರ ಕನ್ನಡ ಸೇನೆ ವತಿಯಿಂದ ನಡೀತಾ ಇರತಕ್ಕಂಥ ಕನ್ನಡ ರಾಜ್ಯೋತ್ಸವ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ಹೋರಾಟಗಳನ್ನ ಈಗ ಪ್ರಾರಂಭ ಮಾಡಿರೋರು ಅಂತ ಹಿರಿಯ ಹೋರಾಟಗಾರರನ್ನ ನೋಡ್ಕೊಂಡೆ ನಾವು ಸಹ ಬಂದಿದ್ದು. ಯಾಕೆ ಅನ್ಸ್ಬೋದು ನಿಮ್ಗೆ, ಶಾಲು ಹಾಕೊಂಡಿದ್ದಾರೆ, ಬಿಳಿ ಶರ್ಟ್ ಹಾಕೊಂಡಿದ್ದಾರೆ, ಪ್ಯಾಂಟ್ ಹಾಕೊಂಡಿದ್ದಾರೆ, ಶೂ ಹಾಕೊಂಡಿದ್ದಾರೆ, ಏನ್ ಇವರೆಲ್ಲ ಕನ್ನಡ, ಏನ್ ಕನ್ನಡ ಅಂದ್ರೆ ಅದಕ್ಕೆ ಅಭಿಮಾನ ಬೇರೆ ತೋರಿಸ್ಬೇಕಾ, ನಾವು ಕನ್ನಡ ಭಾಷೆ ಉಳಿಸ್ಬೇಕಾ, ನಾವು ಉಳಿಸೋಂಥದ್ದು ಏನಿದೆ, ಇದೆಲ್ಲ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶಕ್ಕಾಗಿ, ಈ ದೇಶದ ಉಳಿವಿಗೆ 100 ಕೋಟಿ ಭಾರತೀಯರಿದ್ದಾರೆ. ಭಾರತ ದೇಶದ ಉಳಿವಿಗೆ 100 ಕೋಟಿ ಭಾರತೀಯರಿದ್ದಾರೆ, ಆದರೆ ಕನ್ನಡದ ಉಳಿವಿಗೆ ಇರ್ತಕ್ಕಂಥದ್ದು ಕೇವಲ 7 ಕೋಟಿ ಕನ್ನಡಿಗರು ಮಾತ್ರವೇ ಹೊರತು ಮಿಕ್ಕಾರೂ ಅಲ್ಲ. ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬರ ಜವಾಬ್ದಾರಿ ಇದೆ, ನನ್ನ ನೆಲ, ನನ್ನ ಜಲ, ನನ್ನ ಭಾಷೆ, ನನ್ನ ಭೂಮಿ ಅಂತೇಳಿ. ನಾನು ಯಾವಾಗಲೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಹಣೆ ಬರಹ ಚೆನ್ನಾಗಿರೋನ್ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಹುಟ್ಟಕ್ಕೆ ಆಗೋದು. ಹಣೆ ಬರಹ ಚೆನ್ನಾಗಿರೋನ್ ಮಾತ್ರ ಭಾರತ ದೇಶದಲ್ಲಿ ಹುಟ್ಟುತ್ತಾನೆ, ಆದ್ರೆ ಪುಣ್ಯ ಮಾಡಿರೋನ್ ಮಾತ್ರ ಕರ್ನಾಟಕದಲ್ಲಿ ಹುಟ್ಟಕ್ ಸಾಧ್ಯ, ಬೇರೆ ಯಾರೂ ಸಾಧಿಸೋದಿಲ್ಲ. ನೋಡಿ, ನಾನು ನಿಮ್ಗೆಲ್ರಿಗೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಖಾಸಗಿ ಶಾಲೆಯಿಂದ ಇಬ್ರು ಮಕ್ಕಳನ್ನ ಕರ್ಕೊಂಡು ತಂದೆ ತಾಯಿ ಯಾರೋ ಬೈಕಲ್ಲಿ ಹೋಗ್ತಿರಲ್ಲ, ನಮ್ಮ ಕಾಲದಲ್ಲಿ ಯಾರೋ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಯಾರೋ ಬರ್ತಿರ್ಲಿಲ್ಲ, ಬಂದ್ರೆ ಬರಲಿ ಬರದವ್ರು ಸಾಯ್ಲಿ ಅಂತ ಇದ್ರು ಅವಾಗ ನಾವು ಸ್ಕೂಲ್ಗೆ ಹೋದ್ರೆ. ಈಗ ಮಕ್ಕಳನ್ನ ಕರ್ಕೊ ಬರಕ್ಕೆ ತಂದೆ ತಾಯಿಗಳು ಹೋಯ್ತೀರಾ? ಒಂದು ತೆಲುಗು ಕುಟುಂಬ ತನ್ನ ಮಕ್ಕಳು ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಕರ್ಕೊ ಬರ್ಬೇಕಾದ್ರೆ ಆ ಮಕ್ಕಳೊಂದಿಗೆ ತೆಲುಗನೇ ಮಾತಾಡ್ಕೊಂಡು ಮನೆಗೆ ಕರ್ಕೊ ಬರ್ತಾರೆ. ಒಂದು ತಮಿಳು ಕುಟುಂಬ ಹೋಗಿ ಆ ಮಗುನ ಮನೆಗೆ ಕರ್ಕೋಬೇಕಾದ್ರೆ ತಮಿಳು ಮಾತಾಡ್ತಾನೆ ಕರ್ಕೊ ಬರ್ತಾರೆ. ಒಂದು ಹಿಂದಿ ಕುಟುಂಬ ಆ ಮಕ್ಕಳನ್ನ ಹಿಂದಿ ಮಾತಾಡ್ತಾನೆ ಮನೆ ಕರ್ಕೊ ಬರ್ತಾರೆ. ಆದ್ರೆ ಒಂದು ಕನ್ನಡ ಕುಟುಂಬ ಆ ಮಕ್ಕಳು ಶಾಲೆ ಬಿಟ್ರೆ ಇಂಗ್ಲಿಷ್ ಮಾತಾಡ್ಕೊಂಡು ಮನೆ ಕರ್ಕೊ ಬರ್ತೀವಿ. ಈ ಮನಸ್ಥಿತಿಯನ್ನು ಮೊದಲು ನಾವು ನೀವೆಲ್ಲರೂ ಬಿಡಬೇಕು. ಈ ದೇಶದ ಯಾವುದೇ ಭಾಗದಲ್ಲಿ, ಸುಮಾರು ಎಷ್ಟು ರಾಜ್ಯಗಳಿದೆ ಅಷ್ಟು ರಾಜ್ಯಗಳಲ್ಲಿ ಕನ್ನಡಿಗರು ವಾಸ ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೆ ನಮ್ಮ ಕನ್ನಡಿಗರು ಆ ರಾಜ್ಯಕ್ಕೆ ಯಾವುದೇ ಕಪ್ಪು ಚುಕ್ಕೆ ತರ್ತಕ್ಕಂತ ಒಂದೇ ಒಂದು ಕೆಲಸವನ್ನ ಇತಿಹಾಸದಲ್ಲಿ ಮಾಡಿಲ್ಲ ನಮ್ಮ ಕನ್ನಡಿಗರು ಹೊರಗಡೆ ಇರ್ತಕ್ಕಂಥವ್ರು. ಆದ್ರೆ ಇವತ್ತು ಹೊಸ ವರ್ಷಾಚರಣೆ ಆದ ತಕ್ಷಣ ರಾಷ್ಟ್ರೀಯ ಮಾಧ್ಯಮಗಳು, ನಮ್ಮ ಇಲ್ಲಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರ್ತದೆ, ಕರ್ನಾಟಕ ಸೇಫ್ ಅಲ್ಲ, ಬೆಂಗಳೂರು ಸೇಫ್ ಅಲ್ಲ, ಲೈಂಗಿಕ ದೌರ್ಜನ್ಯ ಕರ್ನಾಟಕದಲ್ಲಿ, ಹೆಣ್ಮಕ್ಕಳಿಗೆ ಸಂರಕ್ಷಣೆ ಇಲ್ಲ. ಯಾರು ಸ್ವಾಮಿ ಕಾರಣ? ನಮ್ಮ ಹೆಣ್ಮಕ್ಳ ಹೋಗಿ ಎಂ ಜಿ ರೋಡ್ ಅಲ್ಲಿ ಕುಣಿಯೋರು ನಮ್ಮ ಹೆಣ್ಮಕ್ಳ? ಖಂಡಿತವಲ್ಲೇ ಇಲ್ಲ. ಮಾಡೋದ್ಯಾರೋ, ಹೆಸರು ನಮಗೆ, ಇದು ಸಮಸ್ಯೆ. ನಾನು ಒಂದು ಹೇಳ್ತೀನಿ, ಒಬ್ಬ ಕನ್ನಡಿಗ ತಮಿಳುನಾಡಿನಲ್ಲಿ ಹೋಗಿ ಜೀವನ ಪರ್ಯಂತ ಕನ್ನಡವನ್ನೇ ಮಾತಾಡಿಕೊಂಡು ಬದುಕಕ್ಕಾಗತ್ತ? ಅಲ್ಲಿ ಆಗಲ್ಲ. ಆಂಧ್ರಕ್ಕೆ ಹೋದಂತ ಒಬ್ಬ ಕನ್ನಡಿಗ ಜೀವನ ಪರ್ಯಂತ ತೆಲುಗುನೇ ಮಾತಾಡ್ಕೊಂಡು ಬದುಕಕ್ಕಾಗತ್ತ? ಅಲ್ಲಿ ಆಗಲ್ಲ. ಒಂದು ಹಿಂದಿ ರಾಜ್ಯಕ್ಕೆ ಹೋಗ್ತಕ್ಕಂಥ ಒಬ್ಬ ಕನ್ನಡಿಗ ಹಿಂದಿಯನ್ನೇ ಮಾತಾಡ್ಕೊಂಡು ಬದುಕಕ್ಕಾಗತ್ತ? ಅಲ್ಲಿ ಆಗಲ್ಲ. ಅದೇ ಆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಇಲ್ಲಿ ಜೀವನ ಪರ್ಯಂತ ಕನ್ನಡವನ್ನೇ ಮಾತಾಡದೆ ಬದುಕ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರಲ್ಲ, ನಾವು ನೀವು ಕಾರಣ ಸ್ನೇಹಿತರೆ. ಮೊದಲು ನಮ್ಮಲ್ಲಿ ಸ್ವಾಭಿಮಾನದ ಕೊರತೆ. ನಾವೆಲ್ಲರೂ ಏನ್ ಅನ್ಕೋಬಿಟ್ಟಿದೀವಿ ಗೊತ್ತಾ? ಬಾಲಿವುಡ್ ಚಿತ್ರಗಳು ಅಂತಂದ್ರೆ ಅಯ್ಯೋ ಅವ್ರು ಹೆಚ್ಚು, ಹಿಂದಿ ಅಂದ್ರೆ ಓ ಅವ್ರು ಹೆಚ್ಚು, ಓ ತಮಿಳು ಅಂದ್ರೆ ಓ ಅವ್ರು ಹೆಚ್ಚು. ಈ ಆಲೋಚನೆಯನ್ನ ಮಾಡ್ಕೊಂಡು ಮಾಡ್ಕೊಂಡು ನಮ್ಮನ್ನೇ ನಾವು ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ನಾವು ನೀವು ಯೋಚನೆ ಮಾಡ್ತಾ ಇದೀವಿ ಸ್ನೇಹಿತರೆ. ಮೊದಲು ಅದನ್ನ ಬಿಡಬೇಕು. ನಾನು ಒಂದು ತಿಳ್ಕೊಳ್ಳಿ, ನಾನು ವೈಯಕ್ತಿಕವಾಗಿ ನಾನು ಒಂದಷ್ಟು ಭಾಷೆ ಮಾತಾಡಬಲ್ಲೆ. ನನಗೆ ಯಾವುದೇ ಕರೆ ಬರಲಿ, ಕಂಪನಿ ಯಾವುದೇ ಕಾಲ್ ಸೆಂಟರ್ ಇಂದ ಕರೆ ಬರ್ತದ, ನನಗೆ ಫೋನ್ ಎತ್ಕೋತೀನಿ ನಾನು. ಅವ್ರಿಗೆ ಏನೇ ಮಾತಾಡ್ಲಿ ಸ್ನೇಹಿತರೆ, ನಾನು ಮಾತಾಡೋದು ಬರೀ ಕನ್ನಡನೇ. ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನಾನು ಮಾತಾಡೋದು ಕನ್ನಡನೇ. ನೀನ್ ಕನ್ನಡ ಮಾತಾಡ್ಲಿಲ್ವ, ನಿನ್ ಬಿಸ್ನೆಸ್ ನನಗೆ 1000 ಇದ್ರು ನನಗ್ ಬೇಡ, ಇದು ನನ್ನ ಮನಸ್ಥಿತಿ. ಈ ಬದ್ಧತೆಯನ್ನ ಯಾರು ತೋರಿಸೋರು? ಒಂದು ತಿಳ್ಕೊಳ್ಳಿ, ಕರ್ನಾಟಕದಲ್ಲಿ ಯಾವತ್ತು ಕರ್ನಾಟಕ ನಿಜವಾದ ಕರ್ನಾಟಕ ಅಂತಂದ್ರೆ ಕನ್ನಡ ಕಣ್ಣಿಗೆ ಕಾಣಿಸ್ಬೇಕು, ಕಿವಿಗೆ ಕೇಳಿಸ್ಬೇಕು, ಅವತ್ತು ನಿಜವಾದ ಕರ್ನಾಟಕವನ್ನ ನಾವು ನೀವು ನೋಡೋದು. ಇವತ್ತು ನೀವು ಒಂದ್ಸಲಿ ನಾವು ನೀವೆಲ್ಲ ಎದ್ದು ನಿಂತ್ಕೊಂಡು ಆ ಕಡೆಗೆ ಒಂದ್ಸತ್ ನೋಡೋಣ, ಈ ಕಡೆಗೆ ಒಂದ್ಸತ್ ನೋಡೋಣ, ಕಣ್ಣು ಕನ್ನಡ ಕಾಣಿಸ್ತಾ ಇದೆಯಾ?
ಇಲ್ಲಿ ಬರೀ ಇದೊಂದು ರಸ್ತೆ ತಗೊಳ್ಳೋಣ ಸ್ನೇಹಿತರೆ, ಕೇವಲ ಇಲ್ಲಿಂದ ಆ ರಸ್ತೆ ಒಳಗೆ ತಗೊಳ್ಳೋಣ. ಇಂಗ್ಲಿಷ್ ನಮ್ಮಿರತ್ತ, ಕೇವಲ ಆರ್ಕೆಸ್ಟ್ರಾ ಬೋರ್ಡ್ ನೋಡಿ, ಆ ಬೋರ್ಡ್ ಅಲ್ಲಿ ಇಂಗ್ಲಿಷ್ ಅಂದ್ರೆ ಅರ್ಥ ಏನು? ಇಂಗ್ಲಿಷ್ ಮಹಾನ್ ದೊಡ್ಡದು, ಇಂಗ್ಲಿಷೇ ಜೀವನ, ಇಂಗ್ಲಿಷೇ ಬದುಕು. ಇಂಗ್ಲಿಷ್ ಇಲ್ದವರು ನಾವು ಯಾರು ಬದುಕಲ್ಲ. ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಶೇಕಡ 90% ಜನ ಕೇವಲ ಕನ್ನಡವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಕನ್ನಡವನ್ನೇ ನಂಬಿಕೊಂಡು ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ, ಇನ್ನು ಮುಂದೆ ನಡೆಸ್ತಾರೆ. ಕೇವಲ 10% ಜನ ಮಾತ್ರ ಗಾಂಚಲಿ ಮಾಡ್ತಾರೆ, 10% ಜನ ಗಾಂಚಲಿ ಮಾಡ್ತಾರೆ. ಏನು ಗೊತ್ತು ಅವ್ರಿಗೆ? ಚೆನ್ನಾಗಿ ಕನ್ನಡ ಗೊತ್ತು, ಇಂಗ್ಲಿಷ್ ಅಲ್ಲಿ ಪೋಸ್ ಕೊಡ್ತಾರೆ. ಯಾವಾಗ ಗೊತ್ತು ಅವ್ರ ಬಾಯಲ್ಲಿ ಕನ್ನಡ ಬರೋದು? ಸುಮ್ಮನೆ ಗೊತ್ತಿಲ್ಲದೆ ಕಾಲ್ ತೊಳೆದು ಬಿಡು, ಯಾವನ ಮದುವೆ ಕಾಲ್ ತೊಳೆದವನು ಅಂತಾರೆ. ಅಷ್ಟೊತ್ತು ಇಂಗ್ಲಿಷೇ ಮಾತಾಡ್ತಾ ಇರ್ತಾರೆ ಅವರು. ದಯವಿಟ್ಟು ನನ್ನೆಲ್ಲ ತಾಯಂದ್ರಿಗೆ ನಾನು ಹೇಳ್ತೀನಿ, ಜೊತೆಗೆ ಎಲ್ಲ ಸ್ನೇಹಿತರಿಗೂ ನಾನು ಹೇಳ್ತೀನಿ, ಆತ್ಮವಿಶ್ವಾಸದಿಂದ ಎದೆ ತಟ್ಕೊಂಡು ನಿರ್ಭೀತಿಯಿಂದ 10 ಜನ ಎದುರುಗಡೆ ಇರೋನ್ ಯಾವುದೇ ಭಾಷೆ ಮಾತಾಡ್ರಿ, ನಿನ್ನ ಭಾಷೆ ನನಗೆ ಇಂಪಾರ್ಟೆಂಟ್ ಅಲ್ರಿ, ನನ್ನ ಭಾಷೆ ನನಗೆ ಮುಖ್ಯ, ನಾನ್ ಮಾತಾಡಿದ ಕನ್ನಡ ಮೊದಲು ನನ್ನದನ್ನ ನೀನ್ ಕೇಳಿಸ್ಕೋ, ನಿನ್ನದನ್ನೆಲ್ಲ ನಾನ್ ಕೇಳಿಸ್ಕೊಳಕ್ ಇರೋದು. ಇಲ್ಲಿ ಕನ್ನಡಿಗ ಏನ್ ಹೇಳ್ತಾನೆ ಅದೇ ಫೈನಲ್. ಇಲ್ಲಿ ಕನ್ನಡಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಕರ್ನಾಟಕದಲ್ಲಿ, ಕನ್ನಡಿಗರಿಗಿಂತ ದೊಡ್ಡವ್ರು ಯಾರು ಇಲ್ಲ. ಹೊರಗಿನಿಂದ ಯಾರು ಬಂದಿದ್ದೀರಾ? ನೀವು ಕೇವಲ ನಮ್ಮ ಅತಿಥಿಗಳು ಅಷ್ಟೇ, ನೀವು ನಮ್ಮ ಅರಸರಲ್ಲ. ನಿಮ್ಗೆ ಯಾವತ್ತು ಅರಸರು ನಾವೇ. ನಾವು ಹೇಳಿದೆ ಕನ್ನಡಿಗರು ಏನ್ ಹೇಳ್ತೀವಿ ಅದೇ ಮುಖ್ಯವಾಹಿನಿ. ಸ್ನೇಹಿತರೆ, ನಾನು ಎಲ್ರಿಗೂ ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ, ಯಾಕಂದ್ರೆ ಒಂದು ತಿಳ್ಕೊತೀನಿ, ನಾನು ಒಬ್ಬ ಶಾಲು ಹಾಕೊಂಡಿರ್ತಕ್ಕಂಥ ಒಬ್ಬ ಕನ್ನಡ, ಒಬ್ಬ ಕನ್ನಡಿಗ ಎಲ್ಲರೂ ರೋಡಲ್ಲಿ ಕಂಡ್ರೆ ನನ್ಗೆ ಏನನ್ಸುತ್ತೆ ಗೊತ್ತಾ? ಒಂದ್ಸತಿ ಹೋಗಿ ಅವನ್ನ ತಬ್ಕೊಳ್ಳೋಣ ಅಂತ ಅನ್ಸುತ್ತೆ ನನಗೆ. ಒಂದ್ಸತಿ ತಬ್ಕೊಳ್ಳೋಣ ಅನ್ಸುತ್ತೆ. ಯಾರೇ ಆಗಿರ್ಬೋದು, ಕಾರಲ್ಲಿ ಕನ್ನಡ ಶಾಲುವನ್ನ ಹಾಕೊಂಡು ಹೋಗ್ತಾ ಇರ್ತದೆ, ಕಾರ್ ನೋಡ್ಬೇಕಾದ್ರೆ ಒಂದ್ ನಿಮಿಷ ನಿಲ್ಸ್ಬಿಟ್ಟು ಆತನನ್ನ ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ಈ ತರ ಒಂದು ಹೇಳ್ತೀನಿ, ಕನ್ನಡ ಅಂತ ತಂದ್ರೆ ಬರೀ ಹೋರಾಟಗಾರರಾಗಷ್ಟೇ ಸೀಮಿತ ಕಂಡ್ರಿ, ನಮಗೂ ನಿಮಗೂ ಅಲ್ಲ. ಛೇ, ಈಗ ಎಷ್ಟೋ ಜನಲ್ಲಿ ಇರ್ತಕ್ಕಂಥವ್ರು ಅಂಗಡಿಗೆ ಹೋಗ್ತೀರಾ ಬಟ್ಟೆ ತಗೊಳಕ್ಕೆ? ಹೌದಾ, ಹೋಗಲ್ವಾ? ಈ ಅಂಗಡಿಗೆ ಹೋಗಲ್ವಾ ನೀವು ಬಟ್ಟೆ ತಗೊಳಕ್ಕೆ? ಯಾಕೆ ನೀವೇ ಕೇಳಬಾರ್ದು? ಯಾಕೆ ಸರ್ ಚಿಕ್ಕದಾಗ ಹಾಕಿದ್ರೆ ಕನ್ನಡನ, ದೊಡ್ಡದಾಗ ಹಾಕಿ ಸರ್ ಅಂತ ಯಾಕೆ ಕೇಳಬಾರ್ದು? ಇಲ್ಲ, ನಾವೇನ್ ಮಾಡ್ತೀವಿ, ಹೋರಾಟ ಕೆ ಆರ್ ಕುಮಾರ್ ಅವರೇ ಬರಬೇಕು, ಇದಕ್ಕೆ ನಮ್ಮ ರಾಜು ಅವರೇ ಬರಬೇಕು, ಹೋರಾಟಗಾರರೇ ಬರಬೇಕು. ಯಾಕೆ ಡಾಕ್ಟರ್ಗೆ ಕನ್ನಡಾಭಿಮಾನ ಬೇಡವಾ? ಇಂಜಿನಿಯರ್ಗಳಿಗೆ ಕನ್ನಡಾಭಿಮಾನ ಬೇಡವಾ? ಬೇಕು ಸ್ನೇಹಿತರೆ, ಎಲ್ರಿಗೂ ಬೇಕು. ಇವತ್ತು ಯಾವುದೇ ರೋಡಲ್ಲಿ ಹೋಗ್ತಕ್ಕಂತ ಆಟೋ ಆಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು, ಇಲ್ಲಿ ಮಾತ್ರ ಕನ್ನಡ ಬಾವುಟಗಳನ್ನ ಹಾಕೊಂಡಿರ್ತಾರೆ. ಹಿಂದ್ಗಡೆ ಕನ್ನಡವೇ ದೇವರು, ಕರ್ನಾಟಕ ದೇವಾಲಯ, ಗಾಂಚಲೆ ಬಿಡಿ ಕನ್ನಡ ಮಾತಾಡಿ, ಈ ತರ ಮಾತುಗಳು ಎಲ್ಲಿ ಬರೆದಿರ್ತದೆ? ಆಟೋದಲ್ಲಿ, ಕ್ಯಾಬ್ಗಳಲ್ಲಿ. ಯಾಕೆ ಮರ್ಸಿಡಿಸ್ ಬೆನ್ಸಲ್ಲಿ ಹಾಕೊಳಕ್ ಆಗಲ್ವಾ? ಸ್ಕೋಡಾ ಕಾರಲ್ಲಿ ಹಾಕೊಳಕ್ ಆಗಲ್ವಾ? ಕೀಳರಿಮೆ, ಅಯ್ಯೋ ಹಾಕೊಂಡ್ರೆ ಎಲ್ಲ ಅವಮಾನ ಆಗ್ಬಿಡ್ತದೆ ಅಂತಂತೆ. ದಯವಿಟ್ಟು ಬ್ರಹ್ಮ ಏನಾದ್ರೂ ಪ್ರತ್ಯಕ್ಷ ಆಗಿ ನನಗೆ, ನಿನಗೆ ಒಂದು ವರ ಕೊಡ್ತೀನಿ, ಕರ್ನಾಟಕ ಬೇಕೋ ನಿನ್ಗೆ ಅಮೆರಿಕ ಬೇಕೋ ಅಂತ ಹೇಳಿದ್ರೆ ಎದಾ ತೆಟ್ಕೊಂಡು ಹೇಳ್ತೀನಿ, ನನಗೆ ಕರ್ನಾಟಕನೇ ಸಾಕು ದೇವ್ರೆ, ಕರ್ನಾಟಕವೇ ಸಾಕು ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮೆಲ್ರಿಗೂ ಒಂದು ಹೇಳ್ತೀನಿ, 120 ದೇಶ ಇದೆ ಇಂಗ್ಲಿಷ್ ಮಾತಾಡೋದಕ್ಕೆ, ಸುಮಾರು 6 ರಾಜ್ಯಗಳಿದೆ ಹಿಂದಿ ಮಾತಾಡೋದಕ್ಕೆ, ತಮಿಳು ಮಾತಾಡೋದಕ್ಕೆ ತಮಿಳ್ನಾಡು ಇದೆ, ಮಲಯಾಳ ಮಾತಾಡೋದಕ್ಕೆ ಕೇರಳ ಇದೆ, ಹಿಂದಿ ಮಾತಾಡೋದಕ್ಕೆ ಉತ್ತರ ಪ್ರದೇಶ ಇದೆ, ತೆಲುಗು ಮಾತಾಡೋದಕ್ಕೆ ಆಂಧ್ರ ಇದೆ, ಕನ್ನಡ ಮಾತಾಡಕ್ಕೆ ಇರೋದು ಯಾವುದು ಸರ್? ಕೇವಲ ಕರ್ನಾಟಕ ಮಾತ್ರವೇ ಕನ್ನಡ ಮಾತಾಡಕ್ಕೆ ಇರೋದು. ನಾವೆಲ್ಲ ಅವ್ರ ಭಾಷೆ ಮಾತಾಡಿ ಆ ಭಾಷೆ ಬೆಳೆಸ್ಬೇಕಾದ ಅವಶ್ಯಕತೆ ಇಲ್ಲ, ನಾವು ಕನ್ನಡವನ್ನೇ ಮಾತಾಡೋಣ. ನಾವು ಕನ್ನಡಿಗರು, ನಮ್ಮ ಗುರುತು ಕನ್ನಡ, ನಾವು ಗುರುತಿಸ್ಕೋಬೇಕಾಗಿರ್ತಕ್ಕಂಥದ್ದು ಕನ್ನಡದಿಂದ. ಈ ಒಂದು ವಿಶೇಷವಾದ ವೇದಿಕೆಗೆ ನನಗೆ ಆಹ್ವಾನ ಕೊಟ್ಟು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ನಾ ಎಲ್ಲೋದ್ರೂ ಇದೊಂದು ಮಾತನ್ನ ಹೇಳ್ತೀನಿ, ಒಂದಲ್ಲ ಒಂದಿನ ನಾವು ನೀವೆಲ್ಲರೂ ಸಾಯ್ತೀವಿ. ಯಾರಾದ್ರೂ ಬದುಕ್ತೀರಾ? ಇಲ್ಲ ಸರ್, ನಾನು ಸಾಯಲ್ಲ, ಈ ಜನ್ಮದಲ್ಲಿ ಅನ್ನೋರು ಯಾರು ಇದ್ದೀರಾ? ಎಲ್ಲರೂ ಸತ್ತೋಗ್ತೀವಲ್ಲ ಒಂದಿನ, ನಾವೆಲ್ಲರೂ ಸತ್ತೋಗ್ತೀವಿ ಒಂದಿನ. ಸತ್ತ ಮೇಲೆ ನಮ್ಮ ಸಮಾಧಿ ಮೇಲೆ ನಮ್ಮ ನಮ್ಮ ಹೆಸರನ್ನ ಕನ್ನಡದಲ್ಲಿ ಬರೆದಿರ್ತಾರೆ, ಹೌದಾ? ಕನ್ನಡದಲ್ಲಿ ಸತ್ತ ಮೇಲೆ ನಮ್ಮ ನಮ್ಮ ಹೆಸರನ್ನ ಬರೆದಿರ್ತಾರೆ. ಅದರ ಅರ್ಥ ಇಷ್ಟೇ, ಕನ್ನಡಿಗ ಸತ್ತೋದ್ರು ಕನ್ನಡ ಯಾವುದೇ ಕಾರಣಕ್ಕೂ ಸಾಯಲ್ಲ ಅಂತ ಅರ್ಥ ಅದು. ಸ್ನೇಹಿತರೆ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದು ಕನ್ನಡವನ್ನ ಎದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಈ ಜಗತ್ತು ಇರೋವರೆಗೂ ಕರ್ನಾಟಕದಲ್ಲಿ ಕನ್ನಡಿಗ ಮಾತ್ರ ಸಾರ್ವಭೌಮ. ಧನ್ಯವಾದ.